ಒಬ್ಬ ಆತ್ಮೀಯ ಗೆಳೆಯನಿಗಾಗಿ ಗೆಳೆಯರೆಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ರೆ ಅದರ ಔಟ್ಪುಟ್ ಹೇಗಿರುತ್ತೆ ಅನ್ನೋದಕ್ಕೆ ನೀವು ಹೇಳ್ದಂಗೆ ಈ ಟ್ರೈಲರು ಸಾಂಗ್ಸು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂತಂದರೆ ಚಂದ್ರು, ನವೀನು, ಸುನಿಲ್ ನೀವು ಹೇಳ್ದಂಗೆ ತುಂಬ ಆಪ್ತರು ನಿಮಗೆ, ಪಾರ್ಟ್ನರ್ ಇನ್ ಕ್ರೈಮ್ ಥರ ಜೊತೆಗೆ ಇರ್ತಾರೆ ಯಾವಾಗ್ಲೂ. ಸೊ ಅವರಿಗೆ ಈ ಥಾಟ್ ಬಂದಿದ್ದು ಹೇಗೆ, ಹೋಮ್ ಬ್ಯಾನರ್ ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತಕ್ಕಂಥದ್ದು? ಹಾಂ, ಇನ್ನು ಮುಂದೆ ನಾನು ಯಾವುದೇ ಚಿತ್ರಗಳಲ್ಲಿ ನಟಿಸಿದ್ರು ಕೂಡ ನನ್ನ ಬ್ಯಾನರ್ನಲ್ಲಿ ನಾನು ನನಗೆ ಚಿತ್ರ ಮಾಡ್ಕೊಳ್ಳೋದಿಲ್ಲ. ಇದು ನನ್ನ ಒಂದು ತೀರ್ಮಾನ. ಅಥವಾ ನಾನು ಯಾರಿಗಾದ್ರೂ ಅಂದರೆ ನಮ್ಮ ಬ್ಯಾನರ್ ಈಗಲೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ, ಬೇರೆ ಯಾರಿಗಾದರೂ ಚಿತ್ರಗಳನ್ನ ನಮ್ಮ ಬ್ಯಾನರ್ ಮೂಲಕ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಒಂದು ಭಾಗ ಅದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಇದು ಶುರು ಆಗಿದ್ದೆ ಹಾಗಂದರೆ ಸೀತಾರಾಮ ಕಲ್ಯಾಣ ಶೂಟಿಂಗು ನಾನು ಊಟಿನಲ್ಲಿ ಮಾಡ್ತಾ ಇದ್ದೆ. ಆ ಒಂದು ಸಂದರ್ಭದಲ್ಲಿ ನಾನು ಸುನಿಲ್ ಅವರು, ಚಂದ್ರ ಅವರೆಲ್ಲ ಜೊತೆನಲ್ಲಿದ್ದರು. ಸೊ ಕೂತ್ಕೊಂಡು ಈ ಥರ ಒಂದು ಜಾನರ್ ಮಾಡಿದ್ರೆ ಹೇಗಿರುತ್ತೆ ಅಂತ ಮಾತಾಡ್ತೆ, ಎಕ್ಸೈಟ್ ಆದರು. ಅದಾದ ನಂತರ ಈ ಜಾನರ್ಗೆ ನಿರ್ದೇಶಕರು ಯಾರು ಶೂಟ್ ಆಗ್ತಾರೆ ಅಂತ ಪ್ರಶ್ನೆ ಬಂದಾಗ ವಿಜಯ್ ಕುಮಾರ್ ಕೊಂಡ ಅವ್ರ ಹೆಸರು ಬಂತು. ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಫೋನ್ ಮಾಡಿ ಸರ್ ಪ್ಲೀಸ್ ಬಿಡು ಮಾಡ್ಕೊಂಬನ್ನಿ, ನಾನು ನಿಮ್ಮ ಹತ್ರ ಚರ್ಚೆ ಮಾಡಬೇಕು. ಇಮ್ಮಿಡಿಯೇಟಾಗಿ ಹೊರಟು ಬಂದರು, ಊಟಿನಲ್ಲಿ ಕಾಲ ಕಳೆದ್ವು. ಅದಾದ ನಂತರ ವಿಜಯ್ ಕುಮಾರ್ ಕೊಂಡ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಮೊದಲನೇದಾಗಿ ಅವರ ಒಂದು ವ್ಯಕ್ತಿತ್ವ, ತುಂಬ ಒಂದು ಮೃದು ಮನುಷ್ಯ ಅವರು, ವೆರಿ ವೆರಿ ಕಾಮ್, ಕಂಪೋಸ್ಡ್, ಕಲೆಕ್ಟಿವ್ ಗೈ. ಯಾವತ್ತೂ ಸೆಟ್ ಮೇಲೆ ಯಾರ ಮೇಲೂ ಕೂಡ ಒಂಚೂರು ಕೋಪ ಮಾಡ್ಕೊಂಡಿದ್ದಿಲ್ಲ. ಅಷ್ಟು ಪ್ರೀತಿಯಿಂದ ಪ್ರತಿಯೊಂದು ಆರ್ಟಿಸ್ಟ್ನು ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ತೆರೆ ಮೇಲೆ ಇವಾಗ ನಿಮಗೆ ಕಾಣುತ್ತದು ನೋಡಿದಾಗ. ಆ್ಯಂಡ್ ಎಸ್, ನಾನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅರ್ಜುನ್ ಜನ್ಯ ಅವರು, ಅರ್ಜುನ್ ಜನ್ಯ ಅವರು ನಮ್ಮ ಒಂದು ಕನ್ನಡದ ಟೆಕ್ನಿಷಿಯನ್ನು. ಆ್ಯಂಡ್ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನಾನು ಅವ್ರಿಗೆ ಅವ್ರ ಬಗ್ಗೆ ಏನು ಹೇಳೋವಂಥದ್ದೇನಿಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿರೋವಂಥದ್ದು. ಅದ್ಭುತವಾದಂಥ ಸಾಂಗ್ಸ್ ಕೊಟ್ಟಿದ್ದಾರೆ ಅವರು. ಸೊ ನನಗೂ ಕೂಡ ಒಂದು ಡವ ಡವ ಅನ್ನೋ ಒಂದು ಸಾಂಗ್ ಇವಾಗ ತಾನೇ ಏನು ಕೊಟ್ಟಿದ್ದಾರೆ. ಅರ್ಜುನ್ ಅವ್ರ ಜೊತೆ ನಾನು ಕೂತ್ಕೊಂಡು ಅನೇಕ ಬಾರಿ ನನಗೆ ಒಂದಷ್ಟು ರೆಫರೆನ್ಸ್ಗಳು ನನ್ನ ತಲೆನಲ್ಲಿತ್ತು. ಸೊ ಈ ರೀತಿ ಮಾಡಿದ್ರೆ ಹೇಗೆ, ಆ ರೀತಿ ಮಾಡಿದ್ರೆ ಹೇಗೆ ಅಂತ ಚರ್ಚೆ ಮಾಡಿದೆ. ಒಂದು ಮೂರ್ನಾಲ್ಕು ಟ್ಯೂನ್ ಕೂಡ ಕೊಟ್ಟರು ನನಗೆ ಅರ್ಜುನ್ ಅವರು, ಬಟ್ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ನಾನೊಂದು ಹುಕ್ ಲೈನ್ ಹಿಡಿಬೇಕು ಅರ್ಜುನ್ ಅವರೇ ಅಂತ ನಾನು ತುಂಬ ಅರ್ಜುನ್ ಅವ್ರಿಗೆ, ಆಮೇಲೆ ಅರ್ಜುನ್ ಅವರು ಅರ್ಥ ಮಾಡಿಕೊಂಡು, ಆ್ಯಂಡ್ ದೆನ್ ಲೇಟರ್ ಕೇಮ್ ಅಪ್ ವಿತ್ ಡವ ಡವ. ಡವ ಡವನಲ್ಲಿ ಏನಂದರೆ, ಒಂದು ಈ ಪೈಲಟ್ ಸಾಂಗ್ ಆಡ್ತಾರೆ ಅಂದರೆ, ಜಸ್ಟ್ ಜನ್ರಲಿ ಒಂದು ಸಾಂಗ್ ಆಡಿದಾಗ ಇನಿಷಿಯಲಿ ಒಬ್ಬರು ಹಾಡಿದರು, ಅದು ತುಂಬ ಚೆನ್ನಾಗಿತ್ತು. ಬಟ್ ನನಗೇನಂದರೆ, ರಾಜಾರಾಣಿ ನಮ್ಮ ಒಂದು ಸೀತಾರಾಮ ಕಲ್ಯಾಣನಲ್ಲಿ ಏನು ಸಾಂಗ್ ಅಷ್ಟು ಬಿಗ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದ ಸಾಂಗು. ಸೊ ನನಗೆ ಅರ್ಮಾನ್ ಮಲಿಕೆ ಆಡಬೇಕು ಈ ಒಂದು ಸಾಂಗು ಅಂತ ನನಗೆ ಆಟ. ನಾನು ಸುನಿಲ್ ಅವರಿಬ್ಬರು ಈ ವಿಚಾರವಾಗಿ ಇಲ್ಲ ಅರ್ಮಾನ್ ಕೈಲೆ ಆಡ್ಸೋಣ ಅಂತ. ಅದು ಹಳೆ ಅವ್ರು ಆಡಿದ್ದಿದ್ದ ಸಾಂಗು ತುಂಬ ಚೆನ್ನಾಗಿತ್ತು ಹಾಡಿದವರು. ಟ್ರ್ಯಾಕ್ ಟ್ರ್ಯಾಕ್ ವರ್ಷನ್ ವಾಸ್ ವೆರಿ ನೈಸ. ಹೌದು ಅರ್ಮಾನ್ ಕೈಲಿ ಆಡಿಸಿದ್ವಿ. ಬಟ್ ಇವತ್ತು ಡವ ಡವ ಅಂದರೆ ಅರ್ಮಾನ್ ಮಲಿಕ್ ಅವ್ರ ವಾಯ್ಸ್ ಅಂತೂ ವಂಡರ್ಫುಲ್, ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಭೂಷಣ್ ಮಾಸ್ಟರ್ ಕೊರಿಯೋಗ್ರಫಿ ಬಗ್ಗೆ ಹೇಳಬೇಕಾಗತ್ತೆ, ಕನ್ನಡದ ಟೆಕ್ನಿಷಿಯನ್ನು. ನನಗೆ ಒಂದು ಖುಷಿಯಾದ ವಿಚಾರ ಏನಂದರೆ, ನಮ್ಮ ಕನ್ನಡದ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿದಾಗ ನಮಗೆ ತುಂಬ ಸಮಯ ಕೊಡ್ತಾರೆ. ಯಾವುದೇ ಒಂದು ಸಿನಿಮಾ ಯಾರೇ ವರ್ಕ್ ಮಾಡಿದ್ರು, ಯು ಶುಡ್ ಗಿವ್ ಟೈಮ್. ನಿಮ್ಮ ಮೈಂಡು, ನಿಮ್ಮ ಟೈಮ್ ಅಲ್ಲಿ ಕೊಟ್ಟಾಗಲೇ, ಡೆಡಿಕೇಟ್ ಮಾಡಿದಾಗಲೇ ಪ್ರಾಡಕ್ಟ್, ಒಳ್ಳೆ ಪ್ರಾಡಕ್ಟ್ ಬರಲಿಕ್ಕೆ ಸಾಧ್ಯ. ಸೊ ಅರ್ಜುನ್ ಅವ್ರು ಟೈಮ್ ಕೊಟ್ಟರು, ಅವ್ರ ಕಡೆಯಿಂದ ಒಳ್ಳೆ ಆಡಿಯೋ ಸಿಕ್ತು. ಭೂಷಣ್ ಮಾಸ್ಟರ್ ಟೈಮ್ ಕೊಟ್ಟರು, ಅವ್ರ ಕಡೆಯಿಂದ ಒಳ್ಳೆ ಕೊರಿಯೋಗ್ರಫಿ ಬಂತು. ಭೂಷಣ್ ಮಾಸ್ಟರ್ಗೆ ನಾನೊಂದು ಮಾತು ಹೇಳಿದೆ, ನನಗೆ BGM ಅಲ್ಲಿ ಮಾತ್ರ ಸ್ವಲ್ಪ ಹೆವಿ ಮೂಮೆಂಟ್ ಇಡೋಣ, ಇನ್ನು ಮಿಕ್ಕಿದ ಕಡೆ ಸಿಂಪ್ಲಿಫೈ ಮಾಡೋಣ ಸ್ಟೆಪ್ಪು. ರೀಸನ್ ಯಾಕೆ ಅಂದರೆ, ಜನಗಳು ದಿ ಶುಡ್ ಬಿ ಏಬಲ್ ಟು ಇಮಿಟೇಟ್ ಅಸ್ ವೆರಿ ಈಸಿಲಿ. ಕಾಂಪ್ಲಿಕೇಟ್ ಮಾಡೋದು ಬೇಡ ಸ್ಟೆಪ್ಸ್. ಯಾಕಂದರೆ ಈಗ ರೀಲ್ಸು ನೀವು ನೋಡಿರ್ಬೋದು, 25,000 ಜನ ರೀಲ್ಸ್ ಮಾಡಿದ್ದಾರೆ, 228 ಮೋಜ್ ಆ್ಯಪಲ್ಲಿ ಆಗಿರುವಂಥದ್ದು, ಆ್ಯಂಡ್ 5 ಮಿಲಿಯನ್ ಯೂಟ್ಯೂಬಲ್ಲಿ ಆಗಿದೆ. ಮುಂಚೆ ಎಲ್ಲ ನಮಗೆ ಯೂಟ್ಯೂಬ್ ಒಂದೇ ಇದೆ, ಡಿಜಿಟಲ್ ಪ್ಲಾಟ್ಫಾರ್ಮು ಮನಸ್ಸಿಗೆ. ಬಟ್ ಇವಾಗ ಎಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇದೆ ಅಂದರೆ, ಎಷ್ಟು ಆಪ್ಷನ್ಸ್ ಇದೆ ಅಂದರೆ, ಅಷ್ಟು ರೀಚ್ ಆಗುತ್ತೆ, ಅಷ್ಟು ರೀಚ್ ಆಗಿದೆ. ಆಮೇಲೆ ಈ ರೀಚ್ ಆಗೋದಕ್ಕೆ ಕಾರಣ ಜನಗಳು ಅಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ ಡವ ಡವ ಸಾಂಗ್ನ. ಆ್ಯಂಡ್ ಎಸ್, ಟ್ರೇಲರ್ ಬಿಡುಗಡೆ ಆದಮೇಲಂತೂ ನನಗೆ ತುಂಬ ಜನ ಫೋನ್ಗಳು ಮಾಡಿದ್ದಾರೆ, ತುಂಬ ಜನ ಅಭಿಮಾನಿಗಳು ಫೋನ್ ಮಾಡಿ ಇಲ್ಲ ನಾವು ಇದೇ ನಿರೀಕ್ಷೆ ಮಾಡ್ತಾಯಿದ್ವಿ ನಿಮ್ಮ ಹತ್ರ ಅಂತ. ಅಷ್ಟು ಒಂದು ಪ್ರೀತಿಯಿಂದ ಹೇಳಿದಾಗ ನಮಗೊಂಥರ ಎನರ್ಜಿ. ನಾನು ಪ್ರತಿಯೊಂದು ಕಾಮೆಂಟ್ ಸೆಕ್ಷನ್ ಓದ್ತೀನಿ, ಯಾಕೆಂದರೆ ನಮ್ದೇನಿದೆ, ನಾವೇನು ಚೆನ್ನಾಗಿ ಮಾಡಿದ್ದೀವ ಇಲ್ವ, ಒಂದು ನಮಗೊಂದು ಆತಂಕ ಇರುತ್ತೆ. ಸೊ ಒಂದು ಪಾಸಿಟಿವ್ ಬಂದಿದೆ ತುಂಬ ರೆಸ್ಪಾನ್ಸು. ಜನ ಬಂದು ಥಿಯೇಟ್ರಲ್ಲಿ ನೋಡಿದಾಗ್ಲೇ ಇದಕ್ಕೆಲ್ಲ ಒಂದು ಅರ್ಥ ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ TV ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.